ವಿಶ್ವದಾದ್ಯಂತ ಡಿಸೆಂಬರ್ 25 ಶಾಂತಿ ಸಂಕೇತವಾಗಿರುವಂತ ನಮ್ಮ ಕ್ರೈಸ್ತ ಜಯಂತಿ ನಮ್ಮ ಯೇಸು ಕ್ರಿಸ್ತರ ಏನು ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ವಿಶ್ವದಾದ್ಯಂತ ಏನು ಆಚರಿಸ್ತಾ ಇದ್ದಾರೆ ಆ ಈ ಜಯಂತಿಯಂದು ಈ ಕ್ರಿಸ್ಮಸ್ ಹಬ್ಬದಂದು ನಾವು ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಸಂತ ಫಿಲೋಮಿನಾ ಚರ್ಚ್ ಮೈಸೂರಿಗೆ ದೊಡ್ಡ ಚರ್ಚ್ ಆದಂತ ವಿಶ್ವವಿಖ್ಯಾತಿ ಪಡೆದಿರುವಂತಹ ಚರ್ಚ್ ಮುಂದೆ ಕೇಕ್ ಹಂಚುವುದರ ಮೂಲಕ ಇಂದು ಸಂಭ್ರಮಾಚರಣೆಯನ್ನು ಇಲ್ಲಿ ಆಚರಿಸುತ್ತಿದ್ದೇವೆ ಕೇಕ್ ನಮ್ಮ ಶಾಂತಿ ಸೌಹಾರ್ದತೆ ನಮ್ಮ ಹಬ್ಬದ ಒಂದು ಸಂಕೇತ ಕೇಕ್ ಅದರಿಂದ ಇಲ್ಲಿ ಯಾರೋ ಅದನ್ನ ಮಾಡಿರಲಿಲ್ಲ ಸೊ ಅದನ್ನ ನಾವು ಪ್ರಾರಂಭ ಮಾಡಿದೀವಿ ಸರ್ಕಲ್ ಅಲ್ಲಿ ಇನ್ ಮುಂದಿನ ದಿನಗಳಿಂದ ಇದನ್ನ ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗ್ಬೇಕು ಅಂತ ಇಲ್ಲಿ ನಾವು ಉದ್ದೇಶ ಇಟ್ಕೊಂಡಿದ್ದೀವಿ ಇಂದು ಕ್ರಿಸ್ಮಸ್ ಹಬ್ಬದಿಂದ ಬೇರೆ ಇನ್ನೇನು ವಿಶೇಷವಾದಂತ ಕಾರ್ಯಕ್ರಮ ಕೊಂಡಿಲ್ಲ ಕೇಕ್ ವಿತರಣೆ ಒಂದೇ ಒಂದು ಕಾರ್ಯಕ್ರಮ ಅದನ್ನ ಇವಾಗ ಮಾಡಬೇಕು ಮೊದಲನೇ ಬಾರಿಗೆ ಅಂತ ಯೋಚನೆ ಮಾಡಿ ನಮ್ಮ ಮೈಸೂರು ಡಿವಿಷನ್ ಕ್ಯಾಥಲಿಕ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ವತಿಯಿಂದ ತೀರ್ಮಾನ ಮಾಡಿ ಈ ಸರ್ಕಲ್ ಅಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಾವು ವಿತರಣೆ ಮಾಡ್ತಾ ಇದೀವಿ ನ್ಯೂ ಇಯರ್ ಗೆ ನಾನು ಮೊದಲನೇದಾಗಿ ನಮ್ಮ ಕ್ರೈಸ್ತರ ವಿಚಾರದಲ್ಲಿ ನಮ್ಮ ಕ್ರಿಶ್ಚಿಯನ್ ಸಮುದಾಯದ ನಮ್ಮ ಧರ್ಮಗುರುಗಳಾದಂತ ಕನಿಗದಾಸ್ ಆಂಥೋಣಿ ವಿಲಿಯಂ ಅವರು ನಮ್ಮ ಶ್ರೇಷ್ಠ ಗುರುಗಳು ಹಾಗೂ ನಮ್ಮ ಫಾದರ್ಗಳು ಎಷ್ಟು ಜನ ಇದ್ದಾರೆ ಮೈಸೂರು ಪ್ರಾಂತ್ಯದಲ್ಲಿ ಅವರಿಗೆ ಇಂದು ಕ್ರಿಸ್ಮಸ್ ಹಬ್ಬದ ಒಂದು ಶುಭಾಶಯಗಳನ್ನು ತಿಳಿಸ್ತಾ ಧರ್ಮವನ್ನು ಕಾಪಾಡುವಂತ ಕೆಲಸದಲ್ಲಿ ಅವರು ತೊಡಗಿಕೊಂಡು ನಮ್ಮ ಧರ್ಮವನ್ನು ಕಾಪಾಡುವುದರಲ್ಲೇ ಒಂದು ಅವರ ಆಲೋಚನೆಯನ್ನು ಇಟ್ಕೊಳ್ಬೇಕು ಅಂತ ನಾನು ನನ್ನ ಇಲ್ಲಿಂದ ಮನವಿ ಮಾಡ್ತೇನೆ ಅದೇ ರೀತಿ ಜನಸಾಮಾನ್ಯರ ಕ್ರೈಸ್ತ ಜನಸಾಮಾನ್ಯರಿಗೆ ನಾನು ನಾಯಕರಾಗಿ ಬೆಳಿಬೇಕು ಇನ್ನು ಮುಂದಕ್ಕಾದ್ರೂ ನಾವು ಅನ್ಯ ಬೇರೆಯವರಿಗೇನೆ ನಾವು ಈ ಒಂದು ವೋಟಿಂಗ್ ಇಂದ ಹಿಡಿದು ಪ್ರತಿ ಒಂದರಲ್ಲಿ ಬೇರೆಯವರಿಗೆ ನಾವು ಮಾಡ್ಕೊಬಂದು ನಮ್ಮಲ್ಲಿ ನಾಯಕರ ಕೊರತೆ ಇದೆ ಯುವಕರು ನಾಯಕರಾಗಿ ಹೊರಹೊಮ್ಮಬೇಕು ಅವರ ಪೋಷಕರು ನಾಯಕರಾಗಿ ಹೊರಹೊಮ್ಮಲು ಯುವಕರಿಗೆ ಪ್ರೋತ್ಸಾಹ ನೀಡಿ ಹೊರಗೆ ಕಳಿಸ್ಬೇಕು ಸೊ ನಮ್ಮ ಸಮುದಾಯದಲ್ಲಿ ನಾಯಕತ್ವ ಬೆಳಿಬೇಕು ಇನ್ ಮುಂದಕ್ಕೆ ಅನ್ನೋದನ್ನ ನಮ್ಮ ಸಮಸ್ತ ಕ್ರೈಸ್ತ ಬಾಂಧವರಲ್ಲಿ ನಾನು ಈ ಹೊಸ ವರ್ಷಕ್ಕೆ ಮೆಸೇಜ್ ಕೊಡೋಕೆ ಬಯಸ್ತೇನೆ ಶಾಂತಿಯ ಸಂಕೇತ ಸೌಹಾರ್ದತೆಯ ಒಂದು ಕೊಂಡಿ ಶಾಂತಿಯ ಸಂಕೇತ ನಾವು ಕ್ರೈಸ್ತರು ಶಾಂತಿಗೆ ಹೆಸರುವಾಸಿಯಾಗಿರೋರು ನಾವು ಅದರಿಂದ ಆ ಶಾಂತಿಗೆ ಹೆಸರುವಾಸಿಯಾಗಿರೋರು ಯಾವ ರೀತಿ ನಾವು ಆಚರಣೆ ಮಾಡ್ತೀವಿ ಅನ್ನೋದನ್ನ ಕೇಳ್ತಾ ಇದ್ರು ಜನ ಈ ರೀತಿ ಆಚರಣೆನೂ ನಾವು ಮಾಡ್ಬೋದು ಪ್ರತಿಯೊಬ್ಬರಿಗೂ ನಾವು ತಲುಪಬಹುದು ನಮ್ಮ ಆಚರಣೆ ಅವರ ಆಚರಣೆಯಂತೆ ನಾವು ಅದನ್ನ ಅವರಿಗೆ ಕೇಕ್ ವಿತರಿಸುವ ಮೂಲಕ ಅವರಿಗೂ ಒಂದು ಶಾಂತಿಯನ್ನು ಸಾರ್ತಾ ಇದೀವಿ ಫ್ರಮ್ MDCCA ವಿಶ್ ಎವ್ರಿವನ್ ಹ್ಯಾಪಿ ಕ್ರಿಸ್ಮಸ್ ಅಂಡ್ ಲೆಟ್ ಮೇ ಗಾಡ್ ಬ್ಲೆಸ್ ದೆಮ್ ಅಂಡ್ ಗಿವ್ ದೆಮ್ ಆಲ್ ದ ನೀಡ್ಸ್ ಅಂಡ್ ಗಿವ್ ಪೀಸ್ ಇನ್ ವರ್ಲ್ಡ್ ದಟ್ ಇಸ್ ಮೇನ್ ಇಶ್ಯೂ Because the day, today, we feel that Jesus is born to give peace to the world. That is the main intention. So that is why we celebrated as a big event. Sir, two words about Xmas tree. Christmas tree is just a tradition. It's not a, any things on that. Traditionally you do that? Yes. It is just a tradition. Because we believe that Christmas tree, below Christmas tree, Santa Claus comes, keeps some our needs and everything.